ಗಂಗಮ್ಮ, ಯುಗಾದಿ ಹಬ್ಬದ ಶುಭಾಶಯಗಳು. ಗಂಗಮ್ಮ, ಯುಗಾದಿ ಹಬ್ಬದ ಬೇವು ತಿಂದ್ಮೇಲೆ ಯುಗಾದಿ ಹಬ್ಬದ ಶುಭಾಶಯ. ತಿಂದಿಲ್ಲ ನೀರಾದ್ರೆ ತಿಂದಿಲ್ಲ. ಬೇವು ಇವತ್ತು ಬೇವು ಹಾಕಿ ಬೇವು ಮಾಡಿ ಆಮೇಲೆ ಬಟ್ಟಲೆ ಬೆಳಗ್ಗೆ ಆಗೈತೆ ತಾನೆ. ಇವಾಗ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯ ನೋಡ್ರಿ. ಅಲ್ಲಿ ಹಿಂದ್ಗಡೆ ಸೂರ್ಯ ಹುಡ್ತಾ ಇದ್ದಾನೆ. ಸೊ ಸಿಟಿ ಹೋಗಿ ಏನಪ್ಪ ಅದು ಬಾಳೆಕಂದ ಒಂದಿನ ಥರದಿತ್ತು. ಬಟ್ ನಮ್ಮಮ್ಮ ಅಂತೂ ನಾವೇ ಬಾಳೆಕಂದ ಯಾವಾಗ ಕಟ್ಟಿ ರೂಢಿ ಇಲ್ಲ. ಇವಾಗ ಒಂದೊಂದು ಸೈಡ್ ಒಂದೊಂದು ಥರ ಇರ್ತದೆ ಆಚರಣೆ. ಬಟ್ ನಾವು ದೀಪಾವಳಿ ಕಟ್ಟಿ ರೂಢಿ ಅಲ್ಲ. ಸೊ ಹಂಗಾಗಿ ದೀಪಾವಳಿ ಕಟ್ತೀವಲ್ಲ ಬೇಡ ಅಂತ ಹೇಳ್ತಾ. ಹಂಗಾಗಿ ಸದ್ಯ ನಾವೇನಪ್ಪ ಬೇವಿನ ಸೊಪ್ಪು ಹಾಗೆ ಮಾವಿನ ಸೊಪ್ಪು. ಸೊ ಇಷ್ಟು ಕಟ್ಟೋದಷ್ಟೇ ನಾವು ಇವಾಗ ಹಬ್ಬಕ್ಕೆ. ಮಾವಿನ ಸೊಪ್ಪು ಬೇವಿನ ಸೊಪ್ಪು ಇಷ್ಟು ಕಟ್ತೀವಿ. ಇವಾಗ ಪೂಜೆ ಗೀಜೆ ಎಲ್ಲ ಆಗುತ್ತೆ, ನೋಡ್ತಾ ಇರಿ. ಇವಾಗ ಸೂರ್ಯ ಉದಯ ಆಗಿದ್ದಾರೆ. ತೊಳಕ್ಕೆ ನಮ್ಮ ಸಸಿ ಬಾಗ್ರ ಪೂಜೆ ಪೂಜಿಸಕತ್ತಾಳೆ. ನಮ್ಮ ರಘುಜಿ ಹೋಗಿ ಮಾರ್ಕೆಟ್ ಮಾಡ್ಕೊಂಡು ಬಂದರು. ಹಾಲು ತಗೊಂಡು ಹೂ ತಗೊಂಡು ವಾಕ್ ಮಾಡ್ಕೊಂಡು ಬಂದರು. ಹಂಗೈತೆ ಮಚ್ಚೆ, ಊರೇಟ್ ಹೆಂಗೈತೆ? ಸೂಪರ್ ಐತೆ. ಏನು ಇದಾಗ ಮಾಡಿ ಜನ ಜನ ಪಾರ್ಕ್ನಾಗ ಭಾಳ ಜನ. ಹೌದಾ? ಪಾರ್ಕಿಗೆ ಹೋಗಿದ್ದೆ. ಹ್ಞೂ. ಹೆಂಗೈತೆ ಮಾರ? ₹200. ನಾನೇನು ಹೋಗೋಣ ಸಾಯಂಕಾಲ. ನಾನೇನು ಹೋಗೋಣ ಸಾಯಂಕಾಲ. ಹಂಗೇಳ ಇದು ಮಾತು ನಾನು ಹೇಳೋಣಂತೀಯ. ಏನಂತಿ ಬೆಳಗ್ಗಿನ ಅಡುಗೆ ಹಾಕತ್ತಲ್ಲ, ಇಷ್ಟೇನಾ ಇಷ್ಟೇನಾ ಅಂತೇಳಿ ನಿಮ್ಮ ಅಣ್ಣ ಫೋನ್ ಮಾಡಿ ವಿಡಿಯೋ ಕಳಿಸ್ಮವ್ವ ಅಂದ. ನೋಡಿ ಹೆಂಗೈತಿ ಹೆಂಗೈತಿ ಅಂತ ತೋರಿಸ್ತಾವ. ಈಗ ಅಲ್ಲಿ ಆಚರಣೆ ಅಲ್ಲಂತಾರ. ಹಳ್ಳಿ ಹಳ್ಳಿನೇ, ದಾವಣಗೆರೆ ಸಿಟಿಗೆ ಹೋಲಿಕೆ ಮಾಡೋಕ್ಕಾಗಲ್ಲ. ಅದನ್ನೇ ಹೇಳಕತ್ತಾನೆ. ಹಂಗೆ ಉರ್ಸಕ್ಕದ ಅಲ್ಲಿಂದ ಡೈಲಾಗ್ ಮೇಲೆ ಡೈಲಾಗು, ಬೆಳಗ್ಗೆ ಗೆದ್ದಾಗಿಂದ ಡೈಲಾಗ್ ಮೇಲೆ ಡೈಲಾಗ್ ಬರಕತ್ತ ಮೇಡಮ್ ಅವರು. ಹಳ್ಳಿಗೆ ಎಲ್ಲ ತೆಗೆದು ಸಿಗುತ್ತೆ. ಅದು ಅದು ಮಾತು ಬಂತು. ಅಲ್ಲಿ ಪುಷಡಿ ಸಿಗ್ತದ ನಾವು ಆಗ್ತಾ ತಗ ಇಲ್ಲಿ ಇದು. ಅದು ಹಳ್ಳಿ, ಅಲ್ಲಿ ವೈಬೇ ಬೇರೆ. ಅದು ಹಳ್ಳಿ ಹಳ್ಳಿನೇ ಸಿಟಿ ಸಿಟಿ. ಬೇಡ ನೀನು ದುಡ್ಡು ಕೊಟ್ಟೆ ತಂಬ, ಅಲ್ಲಿ ವೈಬ್ ಬೇರೆ ಇರ್ತದಲ್ಲ. ಹಳ್ಳಿ ಹಬ್ಬ ಅಂದ್ರೆ ಅದು ಬೇರೆ. ಹೆಂಗ ಅಂದ್ಬಿಟ್ಟಲ್ಲ ನೀನು ಸಸಿ. ನೀನ್ ಬಿಡಿಸ್ತದ್ಯಾ? ನಾನು ನಿನ್ ಮುಂದೆ ಓದೆ ಹೋಗು. ಸೀಕ್ ರಂಗೋಲಿ ಹಾಕಕ್ಕೆ ಬರಲ್ಲ. ನನ್ನ ಮುಂದೆ ನಿನ್ ಮುಂದೆ ನಾನು ಓದೆ ಹೋಗು. ನೋಡ್ರಿ ನಮ್ಮ ಮೇಮ ರಂಗೋಲಿ ಹಾಕಿದ್ದೆ. ಎಲ್ಲ ವಾತಾವರಣದಾಗ ಏನೈತಿ ತಾಯಿಯ ಪಾಠ ಶಾಲೆ ಅಂತ ನನಗೆ ಬರಲ್ಲ. ಹಿಂಗೇನ ಕಲಿಸ್ಲಿ ಮಗಳೇ ಬಾಯಿಲ್ ಒಂದು ಹೊತ್ಕೊಡ್ತೀನಿ. ಯಾಕಾರಿ ಕಲ್ತಿರೋದ? ಯೂಟ್ಯೂಬ್ ನೋಡ್ ನೋಡ್ ಕಲ್ತಿರೋದ್. ಕಲಿಯಮ್ಮ ಕಲಿಯಮ್ಮ ಪಾರ್ಟಿ ಕೊಡ್ತಾನೆ ನಿನಗೆ. ವಿಡಿಯೋನೆ ಮಾಡಿ ನೀ ಫೋಟೋದಾಗ ಏನೈತೆ ಸಸಿ? ಏಮೊಂದು ವಿಡಿಯೋನೆ ಮಾಡಿ ನೀ. ಏನಿಲ್ಲ, ನನಗೆ ಶೇಮ್ ಆಗ್ತೈತೆ. ಶೇಮ್ ಅಲ್ಲ, ಖುಷಿ ಪಡು. ನಾನು ಕಲ್ತಿಲ್ಲಲ್ಲ, ನನ್ನ ಮಗಳ ಕಲ್ತಿಲ್ಲ, ನನ್ನ ಮಗಳು ಕಲ್ತಲ್ಲ, ಅದ್ರಾಗೆ ಖುಷಿ ಪಡ್ತೀನಿ. ಮನೆಗೆ ಹಬ್ಬ ಸ್ಪೆಷಲ್ ಇವತ್ತು ಯುಗಾದಿ. ಬೆಳಗ್ಗೆ ತಿಂಡಿ ನಮ್ಮ ಮನೆಗೆ ಇಡ್ಲಿ ಇಡ್ಲಿ ಮಾಡಿದ್ದೀನಿ. ಮಸಾಲ ಇಡ್ಲಿ ನಮ್ಮ ಅಮ್ಮ ಮಾಡಿರೋದು. ಮಸಾಲ ಇಡ್ಲಿ ಇಲ್ಲಿ ಹೋಳಿಗೆ ಬೇಳೆ ಹೋಳಿಗೆ ಬೇಳೆ ಹೋಳಿಗೆಗೆ ಬೇಳೆ ರೆಡಿ ಆಯ್ತು. ಇಲ್ಲಿ ತಿಂಡಿ ರೆಡಿ, ಸಾಂಬಾರು ಇಡ್ಲಿ. ಸಸಿ ನಮ್ಮ ಅಪ್ಪನ ಫೋಟೋ ಸಿಗಲ್ಲ ಅಂತೇಳಿ ಚೇರಕ್ಕೆ ಒಂದು ಹೊರಮೆ ದಿಂಬಕ್ಕೆ ಒಂದು ಹೊರಮೆ ಇನ್ನೊಂದು ದಿಂಬಕ್ಕೆ ಒಂದು ಇಷ್ಟು ದಿಂಬಕ್ಕೆ ಒಂದು ಪೂಜೆ ಮಾಡಕತ್ತಾಳ. ಚೇರು ಚೇಮೆ ಎರಡು ದಿಂಬು ಆದರೂ ಸೇಫಲ್ಲ ಕಿನಟಗೆ. ಮೇಮ ಡ್ರೆಸ್ ಹಾಕೊಂಡು ಹೇಗೆ ಅವಳೆ ತಂದಿರೋ ಡ್ರೆಸ್ ಚೆನ್ನಾಗಿತ್ತಲ್ಲ. ದುಡ್ಡು ಸಕದಾಗಿದ್ದಾವೆ. ನಮ್ಮ ಅಡುಗೆ ಮಾಡ್ತಾ ಐತಿ ಹುಡುಗಿ ಸಾರ್. ಎಷ್ಟೋ ವರ್ಷ ಆದ್ಮೇಲೆ ಗಂಗಮ್ಮನವ್ರು ಹುಡುಗಿ ಸಾರ್ ಮಾಡ್ತಾ ಇದ್ದಾರೆ. ಬಿಕಾಸ್ ನಾನು ಹುಳಿಗೆ ಸಾರು ತಿನ್ನಲ್ಲ, ಹಂಗಾಗಿ ನಮ್ಮ ಮನೆ ಹುಳಿಗೆ ಸಾಂಬಾರು ಮಾಡಂಗಿಲ್ಲ. ಬಟ್ ಎಷ್ಟೋ ವರ್ಷ ಆದ್ಮೇಲೆ ಇವತ್ತು ಮಾಡ್ತೀವಿ ನಾವು. ಯಾವಾಗ ಸತ ಹಬ್ಬದ ತಯಾರಿ ನಡೀತಾ ಇದೆ. ಅಲ್ಲಿ ಹೆಸರುಕಾಳು ಪಲ್ಯ ನಡೀತೈತಿ, ಆಮೇಲೆ ಹೆಸರುಕಾಳು ಪಲ್ಯ ಆಗತ್ತೆ, ಸಾಂಬಾರು ಆಗ್ತೈತಿ. ಸೊ ಇಲ್ಲಿ ಹಪ್ಪಳಗಳು ರೆಡಿ ಹಾಕವೆ. ಇಲ್ಲಿ ಊರ್ಣ ಹೀಗೆ 11:18 ಪೂಜೆ ಆಗ್ತಾ ಐತಿ. ಒಳಗಡೆ ದೇವ್ರಿಗೆ ಪೂಜೆ ಮುಗೀತು. ಇಲ್ಲಿ ಸೊಸೆ ಪೂಜೆ ಮಾಡಿದ್ವಿ. ವರ್ಷ ಯುಗಾದಿ ಪೂಜೆ ಸೊಸೆಯಿಂದ ಆಯಿತು. ಹ್ಞೂ. ಜೈ ಎಲ್ಲ ಹೊಗೆ 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 ಸಂಡಿಗೆ ಸಂಡಿಗೆ ಆಗ್ತದವೆ. ಸಂಡಿಗೆ ಸಂಡಿಗೆ ನಿಧಾನಕ್ಕೆ ಹಂಗಮ್ಮ. ಮತ್ತೆ ಎಣ್ಣೆ ಗಿಣ್ಣಿ ಚೆಲ್ಲಿತ್ತು ಸಂಡಿಗೆ. ನಮ್ಮ ಸೈಡ್ ಸಂಡಿಗೆ ಅಂತೀವಿ, ನಿಮ್ಮ ಸೈಡ್ ಏನಂತೀರಿ? ಹೇಳಿ ಚಕ್ಲಿ ಸಂಡಿಗೆ ಚಕ್ಲಿ. ನಮ್ಮ ಮನೆಯಲ್ಲಿ ಹೋಳಿಗೆ ತಯಾರಿ ನಡೀತಾ ಇದೆ ಪ್ರೆಸೆಂಟ್ ಟೈಮ್. ಇವಾಗ ಒಂದು ಕಾಲು ರೆಡಿ ಆಗ್ತಾ ಇದೆ. ಹಚ್ಚಿದಮ್ಮ
ಒಲೆ ಹಚ್ಚಿದೀವಿ. ಸೊ ಇವಾಗ ಫಸ್ಟ್ನೇ ಹೋಳಿಗೆ ತೋರಿಸ್ಕೊಳ್ಳೋಣ. ಫಸ್ಟ್ನೇ ಹೋಳಿಗೆ ಏಮಾ ಫಸ್ಟ್ನೇ ಹೋಳಿಗೆ ನೋಡ್ಬಾ ಇರಲಿ. ಯುಗಾದಿಯ ಮೊದಲನೇ ಹೋಳಿಗೆ ಮೊದಲ ಹೋಳಿಗೆ ಬಿಡಿಯು. ಒಂದು ಹೋಳಿಗೆ ಅಷ್ಟೇ ತೋರಿಸೋದು. ಓಕೆ ಡನ್. ಮೊದಲ ಹೋಳಿಗೆ ಫುಲ್ ಉಬ್ಬಿತು. ಉಬ್ಬಿದೆ ಸಖತ್ತಾಗೋಗ್ತು. ಫೈನಲಿ ಎರಡು ಕಾಲಿಗೆ ನಮ್ಮ ಮನೆಗೆ ಅಡುಗೆ ಎಲ್ಲ ರೆಡಿ. ಸೊ ಇವಾಗ ಊಟ ಮಾಡೋದು. ಇವಾಗ ಸೊ ಹೋಳಿಗೆ ಸಾಂಬಾರು, ಹೋಳಿಗೆ ಪಲ್ಯ, ಶಿಕರ್ಣಿ, ತುಪ್ಪ. ಸೊ ಇಲ್ಲಿ ಎರಡು ಎಡಿದ್ದಾವೆ. ಸೊ ಈಗ ಊಟ ಮಾಡ್ಕೊಂಡು ಎಷ್ಟೋ ವರ್ಷ ಆಗಿತ್ತು ಹಿಂಗೆ ಊಟ ಮಾಡಲ್ಲ. ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಹಾಕತ್ತಾರೆ ನನ್ನ ಫಸಿನ ಹೋಳಿಗೆ ತಿನ್ನಾಗಲ್ಲ, ಪಾಪಿ ಹೋಳಿಗೆ. ನಮ್ಮ ಮಗಜಿ ಹೋಳಿಗೆ ಆಗಿ ಅರೈಸ್ ಹಾಕತ್ತಾರೆ. ನಾನು ಬಿಳಿ ಹೋಳಿಗೆ ಹಾಕ್ತೀನಿ. ಬಿಳಿ ಹೋಳಿ ಮಲ್ಕೊಂಡಿದ್ದು ಜಸ್ಟ್ ಇವಾಗಿದ್ದ. ಇವಾಗ ಒಂದು ಅರ್ಧ ಗಂಟೆ ಮೇಲೆ ಒಂದು ಗಂಟೆ ಆಯಿತು. ಸೊ ಪ್ರೆಸೆಂಟ್ ಇವಾಗ 6:38. ಸೊ ಮಧ್ಯಾಹ್ನ 3 ಗಂಟೆಗೇನ ಊಟ ಮಾಡಿ ಮಲ್ಕೊಂಡಿದ್ದು, ಫುಲ್ ರೆಸ್ಟ್. ಸೊ ಇವತ್ತು ಮಂಗಳವಾರ, ನಿನ್ನೆ ಮಾಸ ಆಗಿರೋದಕ್ಕೆ ಇವತ್ತು ಚಂದ್ರ ಕಾಣೋದು ಡೌಟು. ಸೊ ನಾಳೆ ಚಂದ್ರ ಕಾಣುತ್ತೆ. ಸೊ ಹಾಗಾಗಿ ಇವಾಗ ಮಾರ್ಕೆಟ್ ಹೋಗ್ತಾ ಇದ್ದೀವಿ. ಜನ ಯಾರು ನೋಡ್ತಾನೇ ಇಲ್ಲ. ಈ ವರ್ಷ ಈ ಜಾಗ, ಇಲ್ಲಿ ಮನೆ ಅಪಾರ್ಟ್ಮೆಂಟ್ ಕಟ್ತಾಯಿದಾರಲ್ಲ, ಈ ಜಾಗ ನಿಂತ್ಕೊಂಡು ಪ್ರತಿ ವರ್ಷ ನೋಡ್ತಾ ಇದ್ವಿ. ಈ ವರ್ಷ ನೋಡೋಕ್ಕೆ ಜಾಗನೇ ಇಲ್ಲ ಅಲ್ಲಿ. ಈ ವರ್ಷ ಭಾಗ್ಯ ಇಲ್ಲ, ಅಲ್ಲಿ ಅಪಾರ್ಟ್ಮೆಂಟ್ ಇದೆ. ಮಾಸ ನಿನ್ನೆ ಆಗಿರೋದ್ರಿಂದ ಇವತ್ತು ಚಂದ್ರ ಕಾಣೋ ಡೌಟು, ನಾಳೆ ಚಂದ್ರ ಕಾಣುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಇವಾಗ ಮಾರ್ಕೆಟ್ ಹೋಗ್ತಾ ಇದ್ದೀವಿ. ಚನ್ಬಸಪ್ಪ ಆ್ಯಂಡ್ ಸನ್ಸ್, ನಮ್ಮ ಸೊಸೆ ಯಾವುದೋ ಡ್ರೆಸ್ ತಗೋಬೇಕಂತ. ಸೊ ಟೈಮು ಇವಾಗ 6:30. ಸೊ ಗಾಳಿ ಮಾತ್ರ ಸಖತ್ತಾಗಿದೆ. ಎಷ್ಟೋ ದಿವಸ ಆದಮೇಲೆ ಚೆನ್ನಾಗಿದೆ ಗಾಳಿ. ಹಾಗೆ ಮಳೆ ಮೋಡ ಸ್ವಲ್ಪ ಇದೆ, ಭಾಳ ಏನಿಲ್ಲ, ಸ್ವಲ್ಪ ಇದೆ. ಹಬ್ಬ ಇರೋದಕ್ಕೆ ಸ್ವಲ್ಪ ಜನ ಕಮ್ಮಿ ಇದ್ದಾರೆ. ಇಲ್ಲ ಅಂದಿದ್ರೆ ಹೆವಿ ರಶ್ ಇರೋದು. ಇವತ್ತು ಹೆವಿ ರಶ್ ಇದೆ. ನಿಮಗೆ ಹೋಗಿ ಸೀದಾ ಚನ್ನಬಸಪ್ಪ ಅಂತ ಸಂಸ್ಥರ ಸಿಗ್ತೀವಿ. ಅದು ಏನೋ ಗೊತ್ತಿಲ್ಲ, ನಮ್ಮ ದಾವಣಗೆರೆಯಲ್ಲಿ ನೀವು ಎಲ್ಲೇ ಬಟ್ಟೆ ತಗೊಳ್ಳಿ, ಚನ್ನಬಸಪ್ಪ ಅಂತ ಸನ್ಸಿಗೂ ಬಟ್ಟೆ ತಗೊಂಡ್ರೆ ಸಮಾಧಾನ ಅನ್ನೋ ಒಂಥರ ಮೈಂಡ್ ಸೆಟ್ ಆಗ್ಬಿಡಿದೆ ಎಲ್ಲರಿಗೂ. ನೀವೆಲ್ಲರೂ ಬಟ್ಟೆ ತಗೊಳ್ರೆ ಅದು ಲೆಕ್ಕ ಬರೋಲ್ಲ. ಅಲ್ಲೋ ಬಟ್ಟೆ ತಗೊಂಡ್ರೆ ಅದೇನೋ ಒಂಥರ ಸಮಾಧಾನ ಜನಗಳಿಗೆ. ಸೊ ನಮ್ಮದು ಅಷ್ಟೇ, ಇವಾಗ ಸೀದಾ ಅಲ್ಲೇ ಹೋಗ್ತಾ ಇದ್ದೀವಿ. ನಮ್ಮ ಸೊಸೆಗೆ ಈ ಥರದ ಇಷ್ಟ ಅಂತೇಳಿ ನಿನ್ನೆ ಬಂದು ನೋಡ್ಕೊಂಡು ಹೋಗಿದ್ವಿ. ನೋಡೋಣ. ಸೊ ನಿನ್ನ ಡ್ರೆಸ್ ಅಂದ್ರೆ ಜಲ್ಲಿ ಆತಲ್ಲ ಇವತ್ತು ಪಕ್ಕ ಅಲ್ಲ. ಸೊ ಸದ್ಯಕ್ಕೆ ಇವಾಗ ಬಟ್ಟೆ ತಗೊಳೋದು ಮುಗೀತು. ಇವಾಗ ಅಮ್ಮಗೆ ಎಲೆ ತಗೊಂಡು ಸೀದಾ ಮನೆ ಕಡೆ ಹೋಗ್ತಾ ಇರೋದೆ. ಮನೆಗೆ ಹೋಗಿ ಫಸ್ಟು ಟೀ ಕುಡಿಬೇಕು ಇವಾಗ. ಅದರಲ್ಲೇ ಪಲ್ಸರ್ 125 ಟಾಪ್ ಸ್ಪೀಡ್ ಎಷ್ಟು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಆ ವಿಡಿಯೋ ಬೇಕು ಅಂದರೆ ಮಿಸ್ ಮಾಡಿದೆ, ಕಮೆಂಟ್ ಮಾಡಿ. ಸೊ ಮಂಗಳವಾರ ಈಗ ಅಮ್ಮಗೆ ಎಲೆ ತಗೊಂಡೆ, 30 ರೂಪಾಯಿಗೆ 25 ಎಲೆ ಅಂತ. ಸೊ ಅಲ್ಲಿಗೆ 1 ರೂಪಾಯಿ 1.25 ರೂಪಾಯಿ ಎಲೆ ಬಿದ್ದಂಗೆ ಆಯಿತು. ಸೊ ಮಂಗಳವಾರದ ರೇಟ್ ಇಷ್ಟಿದೆ ನೋಡಪ್ಪ ಎಲೆ. ರಿಟರ್ನ್ ಮನೆ ಕಡೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ಹಂಗೆ ಕಂಟಿನ್ಯೂ ಇರುತ್ತೆ. ಒಂಥರ ಯುಗಾದಿ ಹಬ್ಬದ ಸೀಸನ್ ಇದೆ, ಒಂಥರ ಯುಗಾದಿ ಹಬ್ಬದ ಸೀರೀಸ್. ಸುಮ್ಮನೆ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮೇಡಮ್. ಸೊ ಮಾಡೋ ಪ್ಲಾನೇ ಇದ್ದಿಲ್ಲ ಹೇಳ್ಬೇಕಂದ್ರೆ. ಸುಮ್ಮನೆ ಹಂಗೆ ಸ್ಟಾರ್ಟ್ ಆಯಿತು, ಬೆನ್ನೆ ಹಂಗೆ ಸೀರೀಸ್ ನಡೀತಾ ಇದೆ. ಐ ಹೋಪ್ ಬೆಳಿಗ್ಗೆ ಇಷ್ಟ ಆಗಿರುತ್ತೆ ಅಂತಿರ್ತೀನಿ ನಿಮಗೆ. ಓಕೆ, ನಿಮಗೆ ಈ ವಿಡಿಯೋನ ಇಲ್ಲೇ ಏನು ಮಾಡೋಕ್ಕೋ ಅಲ್ಲ, ನಾಳೆ ಬೆಳಗ್ಗೆ ಸಿಗ್ತೀನಿ. ಮತ್ತೆ ನಾಳೆ ಬೆಳಗ್ಗೆ, ನಾಳೆ ಹಬ್ಬ ಅಲ್ಲ, ನಾಳೆ ಚಂದ್ರ ಕಾಣೋದು ಅಂದರೆ ನಿನ್ನೆ ಅಮಾವಾಸ್ಯೆ ಇರೋದಲ್ಲ, ಹಾಗಾಗಿ. ಸೊ ನಾಳೆ ಚಂದ್ರ ಕಾಣೋದು. ನಾಳೆ ಇನ್ನೊಂದ್ಸರಿ ಹೋಳಿಗೆ ಮಾಡ್ಕೊಂಡು ನಿಮಗೆ ಬೆಳಗ್ಗೆ ಸಿಕ್ಬಿಡ್ತೀನಿ ಸೀದಾ. ನಿಮ್ಮ ಭೇಟಿ ಬೆಳಗ್ಗೆ.